ಸ್ವಾತಿ, ಏನು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ನ್ಯೂ ಇಯರ್ಗೆ ಸಜ್ಜಾಗಿದೆ, ಕೌಂಟ್ ಡೌನ್ ಕೂಡ ಶುರುವಾಗಿರುವಂಥದ್ದು. ಒಂದು ಕಡೆ ಪೊಲೀಸ್ ಇಲಾಖೆ ಕೂಡ ಸರ್ವ ಸನ್ನದ್ಧವಾಗಿದೆ, ಅದರ ಜೊತೆಗೆ ಕೆಲವೊಂದಿಷ್ಟು ರಿಯಾಯಿತಿಗಳನ್ನು ಕೂಡ BMRCL ಘೋಷಣೆ ಮಾಡಿದೆ. ಈಗ ಭದ್ರತೆ ಕಡೆ ಬರೋದಾದರೆ ಯಾವ ರೀತಿಯ ಭದ್ರತೆಯನ್ನು ಒದಗಿಸಲಾಗಿದೆ? ಯಾಕಂತ ಹೇಳಿದರೆ ಒಂದು ಕಡೆ ಕೊರೋನಾ ರೂಲ್ಸ್ ಕೂಡ ಇದೆ, ಆ ರೂಲ್ಸನ್ನು ಕೂಡ ಪಾಲನೆ ಮಾಡಬೇಕು. 2022ಕ್ಕೆ ವಿದಾಯ ಹೇಳಿ 2023ವನ್ನ ಬರಮಾಡ್ಕೊಳ್ಳೋದಿಕ್ಕೆ ಬೆಂಗಳೂರಿಗರು ಈಗಾಗಲೇ ಸಿದ್ಧರಾಗಿದ್ದಾರೆ. ಅದರಲ್ಲೂ ಕೂಡ ಟೆಕ್ಕಿಗಳಿಗೆ ಫ್ರೈಡೇ ಇಂದಾನೇ ಶುರುವಾಗಿ ಹೋಗ್ಬಿಡುತ್ತೆ, ಒಂಥರ ಪಾರ್ಟಿ ಮೂಡು. ಅದರಲ್ಲೂ ಕೂಡ ನ್ಯೂ ಇಯರ್ ಅಂತಂದ್ರೆ ಅದೊಂಥರ ಬಿಗ್ ಸೆಲೆಬ್ರೇಷನ್, ಯಾಕಂದ್ರೆ ವೀಕೆಂಡ್ ಅನ್ನೇ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡುವಂತ ಬೆಂಗಳೂರಿಗರಿಗೆ ನ್ಯೂ ಇಯರ್ ಅಂದ್ರೆ ಅದೊಂದು ಹಬ್ಬಕ್ಕಿಂತ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಯೂಶಲಿ ಪಾರ್ಟಿ ಅಂದಿದ ತಕ್ಷಣ ಬೆಂಗಳೂರಿಗರಿಗೆ ನೆನಪಾಗೋದೆ MG ರೋಡು, ಚರ್ಚ್ ಸ್ಟ್ರೀಟು, ಈ ಒಂದು ರಸ್ತೆಗಳು. ಸೊ ಹೀಗಾಗಿ ಬ್ರಿಗೇಡ್ ರೋಡು, ಈ ರಸ್ತೆಗಳಲ್ಲಿ ಹೆಚ್ಚು ಸೆಕ್ಯೂರಿಟಿಯನ್ನ ಕೊಡಲಾಗಿ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಿನ್ನೆಯಿಂದಲೇ ಪೊಲೀಸರು ಗಸ್ತನ್ನ ಹೊರಡ್ತಾ ಇದ್ದಾರೆ, ಪ್ರತಿ ರಸ್ತೆಯಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ, CCTV ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿದ್ದಾರೆ, ಡ್ರೋನ್ ಕ್ಯಾಮ್ರಾಗಳನ್ನ ಇಟ್ಟಿದ್ದಾರೆ, ಮತ್ತೆ ಎಲ್ಲ ಪಬ್ಬು, ಬಾರು, ರೆಸ್ಟೋರೆಂಟ್ ಎಲ್ಲ ಇರುತ್ತೆ ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಸೊ ಇಡೀ ಬೆಂಗಳೂರು ಒಂದ್ ರೀತಿ ಫುಲ್ ಕಲರ್ಫುಲ್ ಆಗಿ ರೆಡಿ ಆಗಿದೆ. ಸೊ ಈಗಾಗಲೇ ಬೆಂಗಳೂರಿಗರು ಸಾಕಷ್ಟು ಪಬ್ ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿಯನ್ನ ಮಾಡೋದಕ್ಕೆ ಅಂತ ಹೇಳಿ ಪ್ರೀ ಬುಕ್ಕಿಂಗ್ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಎಲ್ಲೂ ಕೂಡ ಈಗ ಬುಕ್ಕಿಂಗ್ಗೂ ಆಪ್ಷನ್ ಇಲ್ಲ. ಸೊ ಆ ರೀತಿಯಾಗಿ ಈಗಾಗಲೇ ಎಲ್ಲ ಕಡೆ ಬುಕ್ಕಿಂಗ್ ಆಗಿದೆ. ಸೊ ಇಲ್ಲಿ ಭದ್ರತೆಯ ದೃಷ್ಟಿಯಿಂದ ಈಗಾಗಲೇ 3000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ, ಇದರಲ್ಲಿ 1800ಕ್ಕೂ ಹೆಚ್ಚು ಕಾನ್ಸ್ಟೇಬಲ್ಸ್ ಇದ್ದಾರೆ, 30ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳಿದ್ದಾರೆ. ಸೊ ಹೀಗೆ ಹೆಚ್ಚು ಪೊಲೀಸರನ್ನ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೂ ಕೂಡ ಕರೆಸ್ಕೊಂಡು ಸೊ ಅವರನ್ನ ಪ್ರಮುಖ ಏರಿಯಾಗಳಲ್ಲಿ ನಿಯೋಜನೆ ಮಾಡಿದ್ದಾರೆ, ಎಲ್ಲೆಲ್ಲಿ ಪಬ್ಬು, ಬಾರು, ಹೋಟೆಲ್ಸ್ ಜಾಸ್ತಿ ಇರುತ್ತೆ ಸೊ ಆ ಒಂದು ಪ್ಲೇಸ್ಗಳಲ್ಲಿ ನಿಯೋಜನೆ ಮಾಡಿದ್ದಾರೆ. ಸೊ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನೋ ದೃಷ್ಟಿಯಿಂದ ಸೊ ಹೆಚ್ಚು ಪೊಲೀಸ್ ಭದ್ರತೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನ್ಯೂ ಇಯರ್ ಅಂದಿದ ತಕ್ಷಣ ಒಂದು ರೀತಿ ಸೆಲೆಬ್ರೇಷನ್ ಇರುತ್ತೆ, BMTC ಬಸ್ಗಳು ಜಾಸ್ತಿ ಬೇಕಾಗುತ್ತೆ, ಯಾಕಂದ್ರೆ ಸೊ ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲೂ ಕೂಡ ಇಲ್ಲ, ಪ್ರೈವೇಟ್ ವೆಹಿಕಲ್ಸ್ ಅನ್ನ ತಗೊಂಡು ಬಂದ್ರೆ ಸೊ ಎಲ್ಲೋ ದೂರದ ಪ್ರದೇಶದಲ್ಲಿ ಹಾಕೊಂಡು 2-3 ಕಿಲೋಮೀಟರ್ ನಡ್ಕೊಂಡು ಬರಬೇಕಾಗತ್ತೆ. ಸೊ ಹೀಗಾಗಿ BMTC ಮತ್ತೆ ಮೆಟ್ರೋ ಸೇವೆಯನ್ನ ಜಾಸ್ತಿ ಟೈಮಿಂಗ್ಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಜೊತೆಗೆ ಮೆಟ್ರೋ ಎಕ್ಸ್ಪೆಷಲಿ ಎವ್ರಿ 5 ಮಿನಿಟ್ಸ್ಗೆ ಒಂದು ಮೆಟ್ರೋ ಟ್ರೈನ್ ಬರ್ತಾ ಇತ್ತು, ಆದರೆ ಈಗ ಎವ್ರಿ 3 ಮಿನಿಟ್ಸ್ಗೆ ಒಂದು ಮೆಟ್ರೋ ಟ್ರೈನ್ ಬರೋ ರೀತಿಯಾಗಿ, ಜೊತೆಗೆ ಬಸ್ ಸೇವೆ ಏನಿತ್ತು ಅದು 12ಗೆ ಮುಗಿತಾ ಇತ್ತು, ಅದನ್ನು ಕೂಡ ಟಿಲ್ 1 o'clock 2 o'clockವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹೀಗೆ ಎಲ್ಲೆಲ್ಲಿ ಪಾರ್ಟಿ ಪ್ಲೇಸ್ಗಳಿರುತ್ತೆ ಸೊ ಆ ಪ್ಲೇಸ್ಗಳಿಗೆನೆ ಬಸ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ಪೊಲೀಸರು ಯೂಶಲಿ ಪಾರ್ಟಿ ಮುಗಿಸಿ ಜನ ಮನೆಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ಸ್ ಮಾಡ್ಕೊಳ್ಬಹುದು ಅನ್ನೋ ದೃಷ್ಟಿಯಿಂದ ಸೊ ಇವತ್ತು ರಾತ್ರಿ 9 ಗಂಟೆಯಿಂದ ನೆಕ್ಸ್ಟ್ ಅಂದ್ರೆ January 1st midnight 2 o'clock ವರೆಗೂ ಕೂಡ ಎಲ್ಲಾ ಫ್ಲೈಓವರ್ಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿರ್ತಾರೆ, ಅಂದ್ರೆ ಆಲ್ಮೋಸ್ಟ್ ಬೆಳಿಗ್ಗೆನೆ ಅಂದ್ರೆ ನಾಳೆ ಬೆಳಿಗ್ಗೆನೆ ಫ್ಲೈಓವರ್ಗಳನ್ನ ಓಪನ್ ಮಾಡಲಾಗುತ್ತೆ. ಕಂಪ್ಲೀಟ್ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ಕೇವಲ ಸರ್ವಿಸ್ ರಸ್ತೆಯಲ್ಲಿ ಮಾತ್ರ ಓಡಾಡಬೇಕು, ತುಂಬಾ ಸ್ಪೀಡ್ ಆಗಿ ಡ್ರೈವ್ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಸೊ ಹೀಗೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಒಟ್ಟಾರೆ ಬೆಂಗಳೂರಿಗರು ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡೋದಕ್ಕೆ ಈಗಾಗಲೇ ಕಂಪ್ಲೀಟ್ ಸಜ್ಜಾಗಿದ್ದಾರೆ. ಸೊ ಇನ್ನೇನು ಕೌಂಟ್ ಡೌನ್ ಶುರುವಾಗಿರೋದ್ರಿಂದ ಎಲ್ಲ ಕಡೆ ಈಗಾಗಲೇ ಸಂಭ್ರಮಾಚರಣೆ ಮನೆ ಮಾಡಿದೆ. ಲೀಲಶ್ರೀ, ಥ್ಯಾಂಕ್ ಯು ಸ್ವಾತಿ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.